ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಿನಿಮಾ ರಂಗದ ಮತ್ತೊಬ್ಬ ಸೆಲೆಬ್ರಿಟಿಯ ನಿಜ ಜೀವನದ ಬಗ್ಗೆ ತಿಳ್ಕೊಂಬರೋಣ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಹೇಳಕೊಟ್ಟಿರೋದು ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದರ ಬಗ್ಗೆ ಅಲ್ಲ, ಬದಲಿಗೆ ಮಲಯಾಳಂ ಚಿತ್ರರಂಗದಲ್ಲಿ ತಮ್ಮ ಸಿನಿಮಾ ಜೀವನ ಪ್ರಾರಂಭಿಸಿ ಈಗ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಅತ್ಯಂತ ಜನಪ್ರಿಯ ಮಲಯಾಳಂ ನಟ ಆಗಿರುವಂತಹ ಪೃಥ್ವಿರಾಜ್ ಸುಕುಮಾರನ್ ಅವರ ಬಗ್ಗೆ. ಬಾಲಿವುಡ್ ಚಿತ್ರರಂಗದಲ್ಲಿ ಒಂದು ಮಾತಿದೆ, ನೆಪೋಟಿಸಂ ಮೂಲಕ ಬಂದಿರುವಂತಹ ಕಲಾವಿದರು ಚಿತ್ರರಂಗದಲ್ಲಿ ಪರ್ಫಾರ್ಮೆನ್ಸ್ ಮಾಡಲ್ಲ ಅಂತ. ಆದರೆ ಪೃಥ್ವಿರಾಜ್ ಸುಕುಮಾರನ್ ಅವ್ರನ್ನ ನೋಡಿದ್ರೆ ಖಂಡಿತವಾಗಿ ನೀವು ಈ ಮಾತನ್ನ ಹಿಂದಕ್ಕೆ ತಗೋತೀರಾ. ಕೇವಲ ನಟನೆ ಮಾತ್ರವಲ್ಲದೆ ಬೇರೆ ಬೇರೆ ವಿಭಾಗದಲ್ಲಿ ಕೂಡ ಛಾಪನ್ನ ಮೂಡಿಸಿರುವಂತಹ ಪೃಥ್ವಿರಾಜ್ ಸುಕುಮಾರನ್ ಅವರ ಜೀವನದ ಬಗ್ಗೆ ಒಂದಷ್ಟು ಗೊತ್ತಿಲ್ಲದ ಮತ್ತು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಂಬರೋಣ. ಬನ್ನಿ, ಮಲಯಾಳಂ ಚಿತ್ರರಂಗದ ಖ್ಯಾತ ಕಲಾವಿದ ಆಗಿರುವಂತಹ ಸುಕುಮಾರನ್ ರವರ ಮಗ ಪೃಥ್ವಿರಾಜ್ ಸುಕುಮಾರನ್. ಇವರು ಜನಿಸಿದ್ದು 1982 ಅಕ್ಟೋಬರ್ 16, ಅಂದ್ರೆ ಸದ್ಯಕ್ಕೆ ಅವರಿಗೆ ವಯಸ್ಸು 41. 2002 ತಮ್ಮ ಸಿನಿ ಜೀವನವನ್ನ ಪ್ರಾರಂಭಿಸುವಂತಹ ಈ ಕಲಾವಿದ ಮಲಯಾಳಂ ಸೇರಿದಂತೆ ತಮಿಳು, ತೆಲುಗು ಹಾಗೂ ಹಿಂದಿ ಸಿನಿಮಾಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ. ಪಾತ್ರ ಯಾವುದೇ ಇರಲಿ, ಅದಕ್ಕೆ ಇನ್ನಷ್ಟು ಮೆರುಗು ನೀಡುವಂತಹ ನಟನೆಯನ್ನ ತೋರ್ಪಡಿಸುವುದರಲ್ಲಿ ಪೃಥ್ವಿರಾಜ್ ಸುಕುಮಾರನ್ ನಿಜಕ್ಕೂ ರಾಜ. ಚಿಕ್ಕ ವಯಸ್ಸಿನಲ್ಲೇ ಇವರ ಕುಟುಂಬ ತಮಿಳುನಾಡಿಗೆ ಶಿಫ್ಟ್ ಆಗಿದ್ರಿಂದ ಬಹುತೇಕ ಬಾಲ್ಯ ಹಾಗೂ ಶಿಕ್ಷಣ ಕಂಪ್ಲೀಟ್ ಆಗಿದ್ದು ತಮಿಳುನಾಡಿನಲ್ಲೇ. ನಂತರ ಇವರು ಉನ್ನತ ವ್ಯಾಸಂಗಕ್ಕಾಗಿ ಆಸ್ಟ್ರೇಲಿಯಾದ ತಸ್ಮಾನಿಯಾಗೆ ಹೋಗ್ತಾರೆ. ನಂತರವೇ ಇವರ ಸಿನಿಮಾ ಜರ್ನಿ ಪ್ರಾರಂಭ ಆಗಿತ್ತು. ಬನ್ನಿ, ಎಲ್ಲವನ್ನ ಕೂಡ ಒಂದೊಂದಾಗಿ ತಿಳ್ಕೊಂಬರೋಣ. ಇವತ್ತಿನ ದಿನಗಳಲ್ಲಿ ನಟ ಪೃಥ್ವಿರಾಜ್ ಸುಕುಮಾರನ್ ಕೇವಲ ನಾಯಕ ನಟನಾಗಿ ಮಾತ್ರ ಅಲ್ಲದೆ ಪ್ರೊಡ್ಯೂಸರ್, ಸಿಂಗರ್ ಹಾಗೂ ನಿರ್ಮಾಪಕರಾಗಿ ಮಾತ್ರವಲ್ಲದೆ ಬೇರೆ ಭಾಷೆ ಸಿನಿಮಾಗಳನ್ನ ಮಲಯಾಳಂನಲ್ಲಿ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಾ ಇದ್ದಾರೆ. ಅವರು ಒಂದ್ ಸಮಯದಲ್ಲಿ ಭಾರತದ ಪ್ರತಿಯೊಂದು ಭಾಷೆಗಳಲ್ಲಿ ಕೂಡ ಅತ್ಯಂತ ಜನಪ್ರಿಯ ಆಗಿರುವಂತಹ ಮಲಯಾಳಂ ನಟ ಆಗ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ಕೊಂಡಿದ್ರು. ಇಂದಿನ ದಿನಗಳಲ್ಲಿ ತಮ್ಮ ಪ್ರತಿಭೆ ಹಾಗೂ ಪರಿಶ್ರಮದ ಮೂಲಕ ತಾವು ಹೇಳ್ಕೊಂಡಂತೆ ಪೃಥ್ವಿರಾಜ್ ಸುಕುಮಾರನ್ ಪರಭಾಷೆಗಳ ಸಿನಿಮಾ ಪ್ರೇಕ್ಷಕರಲ್ಲಿ ಕೂಡ ವಿಶೇಷ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇಂದಿನ ಸಮಯದಲ್ಲಿ ಮಮ್ಮೂಟಿ ಹಾಗೂ ಮೋಹನ್ ಲಾಲ್ ಅವರಿಗೆ ಸರಿಸಮಾನರಾಗಿ ಬೇರೆ ಭಾಷೆಗಳಲ್ಲಿ ಜನಪ್ರಿಯರಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲ್ಲ. ಇನ್ನು ಇವರ ಕುಟುಂಬದ ಬಗ್ಗೆ ಮಾತನಾಡೋದಾದ್ರೆ, ತಂದೆ, ತಾಯಿ ಹಾಗೂ ಸಹೋದರರಿಂದ ಹಿಡಿದು ಬಹುತೇಕ ಎಲ್ಲರೂ ಕೂಡ ಮಲಯಾಳಂ ಚಿತ್ರರಂಗದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ಕಲಾವಿದರೆ. ಹೀಗಾಗಿ ಇವರಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸಿನಿಮಾ ರಂಗ ಏನು ಹೊಸದಲ್ಲ ಬಿಡಿ. ಇವರನ್ನ ಮೊದಲ ಬಾರಿಗೆ ಮಲಯಾಳಂ ನಿರ್ದೇಶಕ ರಂಜಿತ್ ರವರು ತಮ್ಮ ನಂದನಂ ಸಿನಿಮಾದಲ್ಲಿ ನಾಯಕನಾಗಿ ಆಯ್ಕೆ ಮಾಡುವ ಮೂಲಕ ಇವರ ನಟನಾ ಕೆರಿಯರ್ಗೆ ಶುಭಾರಂಭವನ್ನ ಮಾಡ್ತಾರೆ. ಇದಾದ ನಂತರ ತಮ್ಮ ವಿದ್ಯಾಭ್ಯಾಸವನ್ನ ತ್ಯಜಿಸಿದ ಪೃಥ್ವಿರಾಜ್ ಸುಕುಮಾರನ್ ತಮ್ಮನ್ನ ಸಿನಿಮಾದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ. ಬೇರೆ ಭಾಷೆಯ ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಕೂಡ ಪೃಥ್ವಿರಾಜ್ ಸುಕುಮಾರನ್ ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ. ಕನಾ ಕಂಡೆನ್ ಎನ್ನುವಂತಹ ತಮಿಳು ಸಿನಿಮಾದಲ್ಲಿ 2005 ನಟಿಸುವ ಮೂಲಕ ತಮಿಳು ಚಿತ್ರರಂಗಕ್ಕೆ ಕೂಡ ಪಾದಾರ್ಪಣೆ ಮಾಡ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ 10 ತಮಿಳು ಸಿನಿಮಾಗಳಲ್ಲಿ ಪೃಥ್ವಿರಾಜ್ ಕಾಣಿಸಿಕೊಂಡಿದ್ದಾರೆ. ನಂತರ ಕೇರಳದ ಸ್ಟೇಟ್ ಫಿಲಂ ಅವಾರ್ಡ್ ಪ್ರಶಸ್ತಿಯನ್ನ ಪಡ್ಕೊಳ್ಳುವ ಮೂಲಕ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತಹ ದಾಖಲೆಯನ್ನ ಪೃಥ್ವಿರಾಜ್ ಸುಕುಮಾರನ್ ಮುರಿತಾರೆ. ಅದು ಯಾರ ದಾಖಲೆ ಅಂತೀರಾ? ಮೋಹನ್ ಲಾಲ್ ಅವರ ದಾಖಲೆನ. 2006 ಪೃಥ್ವಿರಾಜ್ ಸುಕುಮಾರನ್ ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ಗೆಲ್ಲೋದ್ರ ಮೂಲಕ ಮಲಯಾಳಂ ಪ್ರೇಕ್ಷಕರಿಗೆ ಇನ್ನಷ್ಟು ಹತ್ತಿರವಾಗ್ತಾರೆ. ಇಲ್ಲಿಂದಲೇ ಅವರು ತಮ್ಮ ಸಿನಿಮಾಗಳಲ್ಲಿ ಹಾಡೋದನ್ನ ಕೂಡ ಪ್ರಾರಂಭಿಸ್ತಾರೆ. ಕೇವಲ ನಟನೆಯಲ್ಲಿ ಮಾತ್ರ ಅಲ್ಲ, ತಮ್ಮ ಹಾಡುಗಾರಿಕೆಯಲ್ಲಿ ಕೂಡ ಪೃಥ್ವಿರಾಜ್ ಸುಕುಮಾರನ್ ಪರಿಪಕ್ವತೆಯನ್ನ ತೋರ್ಪಡಿಸ್ತಾರೆ. ಇದೇ ನಡುವೆ ಸಾಕಷ್ಟು ಪ್ರೇಕ್ಷಕರ ಮನಗೆದ್ದಂತಹ ನಟ 2011 ಸುಪ್ರಿಯಾ ಮೆನನ್ ಎನ್ನುವವರನ್ನ ಮದುವೆಯಾಗುವ ಮೂಲಕ ದಾಂಪತ್ಯ ಜೀವನಕ್ಕೆ ಕೂಡ ಕಾಲಿಡ್ತಾರೆ. ಬಿಬಿಸಿ ಇಂಡಿಯಾದ ವರದಿಗಾರ್ತಿಯಾಗಿದ್ದಂತಹ ಇವರನ್ನ ಖಾಸಗಿ ಕಾರ್ಯಕ್ರಮದಲ್ಲಿ ಭೇಟಿಯಾಗಿ ನಂತರ ಇಬ್ಬರ ನಡುವೆ ಪ್ರೀತಿ ಮೂಡಿ 2011 ಮದುವೆ ಆಗ್ತಾರೆ. 2014 ಈ ದಂಪತಿಗಳಿಗೆ ಅಲಂಕೃತ ಎನ್ನುವಂತಹ ಮುದ್ದಾದ ಮಗಳು ಕೂಡ ಜನಿಸ್ತಾಳೆ. 2012 ಪೃಥ್ವಿರಾಜ್ ಸುಕುಮಾರನ್ ಭಾರತ ಚಿತ್ರರಂಗದ ಅತ್ಯಂತ ದೊಡ್ಡ ಚಿತ್ರರಂಗ ಆಗಿರುವಂತಹ ಬಾಲಿವುಡ್ನಲ್ಲಿ ರಾಣಿ ಮುಖರ್ಜಿ ಅವರಿಗೆ ನಾಯಕರಾಗಿ ಅಯ್ಯಾ ಸಿನಿಮಾದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಕೂಡ ಮಾಡ್ತಾರೆ. ಈ ಸಿನಿಮಾದಲ್ಲಿ ಅವರ ಸಿಕ್ಸ್ ಪ್ಯಾಕ್ಸ್ ಬಾಡಿಗೆ ಎಲ್ಲರೂ ಕೂಡ ಮರಳಾಗ್ತಾರೆ. ಇದಾದ್ಮೇಲೆ ಒಂದಾದ ಮೇಲೆ ಒಂದರಂತೆ ಬಾಲಿವುಡ್ ಸಿನಿಮಾಗಳು ಕೂಡ ಅವರನ್ನ ಹುಡ್ಕೊಂಡು ಬಂದಿದ್ವು. ಆಗಸ್ಟ್ ಸಿನಿಮಾಸ್ ಎನ್ನುವಂತಹ ತಮ್ಮದೇ ಆದಂತಹ ಸಿನಿಮಾ ನಿರ್ಮಾಣ ಸಂಸ್ಥೆಯನ್ನ ಕೆಲವು ಪಾಲುದಾರರ ಜೊತೆಗೆ ಪ್ರಾರಂಭಿಸಿ ಉರುಮಿ ಎನ್ನುವಂತಹ ಸಿನಿಮಾವನ್ನ ನಿರ್ಮಾಣ ಮಾಡಿ ತಾವೇ ನಟಿಸಿ ಅದರಲ್ಲೂ ಕೂಡ ಯಶಸ್ವಿ ಶುಭಾರಂಭವನ್ನ ಮಾಡ್ತಾರೆ. ಇನ್ನು ನಿರ್ಮಾಣದ ವಿಚಾರದ ಬಗ್ಗೆ ನೀವೀಗಾಗಲೇ ಕೇಳಿದ್ದೀರಾ. ನಿರ್ದೇಶನದ ಬಗ್ಗೆ ಮಾತನಾಡೋದಾದ್ರೆ ಮಾಲಿವುಡ್ ಚಿತ್ರರಂಗದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಗಳಲ್ಲಿ ಒಬ್ಬರಾಗಿರುವಂತಹ ಮೋಹನ್ ಲಾಲ್ ಅಭಿನಯದ ಅತ್ಯಂತ ಯಶಸ್ವಿ ಸಿನಿಮಾ ಆಗಿರುವಂತಹ ಲೂಸಿಫರ್ ಸಿನಿಮಾವನ್ನ ನಿರ್ದೇಶನ ಮಾಡುವ ಮೂಲಕ ತಮ್ಮ ಚೊಚ್ಚಲ ನಿರ್ದೇಶನದ ಸಿನಿಮಾದಲ್ಲೇ ದೊಡ್ಡ ಮಟ್ಟದ ಯಶಸ್ಸನ್ನ ಪಡ್ಕೊಳ್ತಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಮೊದಲ ನಿರ್ದೇಶನದ ಸಿನಿಮಾದಲ್ಲಿ 150 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿದ ಸಿನಿಮಾನ ಹೊಂದಿರುವಂತಹ ಹೆಗ್ಗಳಿಕೆಗೆ ಪೃಥ್ವಿರಾಜ್ ಸುಕುಮಾರನ್ ಪಾತ್ರರಾಗ್ತಾರೆ.
ಈಗಾಗಲೇ 4 ಭಾಷೆಗಳಲ್ಲಿ 100ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ಬೇರೆ ಬೇರೆ ಭಿನ್ನ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಸಕಲ ಕಲಾ ವಲ್ಲಭ ಪೃಥ್ವಿರಾಜ್ ಸುಕುಮಾರನ್ ಸಾಕಷ್ಟು ಪ್ರತಿಷ್ಠಿತ ಅವಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ. ಸೌತ್ ಫಿಲಂ ಫೇರ್ ಅವಾರ್ಡ್, 3 ಕೇರಳ ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಹಾಗೂ ತಮಿಳುನಾಡು ಸ್ಟೇಟ್ ಅವಾರ್ಡ್ಗಳನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಕೇವಲ ತಮ್ಮ ನಟನೆಯಿಂದ ಜನರ ಮನಸ್ಸನ್ನ ಗೆಲ್ಲುವುದಲ್ಲದೆ ತಮ್ಮ ದಿನನಿತ್ಯದ ಫಿಟ್ನೆಸ್ ಕಂಟೆಂಟ್ಗಳ ಮೂಲಕ ಕೂಡ ಯೂತ್ಗಳ ಫೇವರೇಟ್ ಆಗಿದ್ದಾರೆ. ಯಾವ ರೀತಿಯಲ್ಲಿ ಯೋಗಾಭ್ಯಾಸ ಹಾಗೂ ದೈಹಿಕ ಚಟುವಟಿಕೆಗಳನ್ನ ಪ್ರತಿದಿನ ಮಾಡಬೇಕು ಅನ್ನೋದನ್ನ ತಮ್ಮ ಅಭಿಮಾನಿಗಳಿಗೆ ಹೇಳ್ತಾ ಆರೋಗ್ಯಕರ ಜೀವನದ ಕಡೆಗೆ ಹೆಜ್ಜೆ ಇಡುವ ಒಂದು ಪಾಸಿಟಿವ್ ಪರಿಣಾಮವನ್ನ ಇವರು ಬೀರ್ತಿರ್ತಾರೆ. ಇದು ಒಬ್ಬ ನಿಜವಾದ ನಟನ ಆದರ್ಶಮಯ ಜೀವನ ಅಂತ ಹೇಳ್ಬೋದಾಗಿದೆ. ಪ್ರಾಣಿಗಳು ಅಂದ್ರೆ ಇವರಿಗೆ ಎಲ್ಲೆಲ್ಲದ ಪ್ರೀತಿ, ಹಾಗೂ ಆಗಾಗ ಪ್ರವಾಸಗಳಿಗೆ ಹೋಗೋದು ಕೂಡ ಇವರ ನೆಚ್ಚಿನ ಹ್ಯಾಬಿಟ್ ಆಗಿದೆ. ಸಾಕಷ್ಟು ಬ್ರ್ಯಾಂಡ್ಗಳ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತಹ ಪೃಥ್ವಿರಾಜ್ ಸುಕುಮಾರನ್ ಜಾಹೀರಾತುಗಳಲ್ಲಿ ಕೂಡ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತಹ ನಟ. ಕೇವಲ ಮಲಯಾಳಂ ಮಾತ್ರವಲ್ಲದೆ ಬೇರೆ ಭಾಷೆಗಳಲ್ಲಿ ಕೂಡ ಅತ್ಯಂತ ಹೆಚ್ಚು ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ನಟರಲ್ಲಿ ಒಬ್ಬರ ಕಾಣಿಸ್ಕೊಳ್ತಾರೆ. ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಹೊಂದಿರುವಂತಹ ಶ್ರೀಮಂತ ಮಲಯಾಳ ನಟರಲ್ಲಿ ಕೂಡ ಇವರು ಒಬ್ಬರ ಕಾಣಿಸ್ಕೊಳ್ತಾರೆ. ಅಷ್ಟು ಮಾತ್ರವಲ್ಲದೆ ಕೆಲವೊಂದು ಮಾಧ್ಯಮ ಮೂಲಗಳ ಪ್ರಕಾರ ಒಂದು ಸಿನಿಮಾಗೆ 3-7 ಕೋಟಿ ರೂಪಾಯಿಗಳವರೆಗೆ ಸಂಭಾವನೆಯನ್ನು ಪಡ್ಕೊಳ್ತಾರೆ ಅಂತ ಹೇಳಲಾಗುತ್ತೆ. ಯಾವುದೇ ಒಂದು ಪಾತ್ರಕ್ಕೆ ಸೀಮಿತವಾಗಿರದೆ ಬೇರೆ ಬೇರೆ ಪಾತ್ರಗಳನ್ನ ಪ್ರಯೋಗ ಮಾಡುವಂತಹ ಇವರ ಶೈಲಿಯನ್ನ ಪ್ರೇಕ್ಷಕರು ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ. ಯಾವುದೇ ಪಾತ್ರಕ್ಕೂ ಕೂಡ ಇವರು ಸರಿ ಹೊಂದುವಂತಹ ನಟನೆಯ ಮೂಲಕವೇ ಪರಭಾಷೆಗಳಲ್ಲಿ ಕೂಡ ಬೇಡಿಕೆಯನ್ನು ಹೆಚ್ಚಿಕೊಂಡಿದ್ದಾರೆ. ಮಲಯಾಳಂ ಚಿತ್ರರಂಗ ಅಂದ್ರೆ ಒಂದು ಕಾಲದಲ್ಲಿ ಕೇವಲ ಮಮ್ಮುಟಿ ಹಾಗೂ ಮೋಹನ್ ಲಾಲ್ ಅಂತ ಇದ್ರು. ಆದ್ರೆ ಹಿಂದಿನ ಕಾಲದಲ್ಲಿ ಈ ಲೆಜೆಂಡರಿ ನಟರ ಜೊತೆಗೆ ಪೃಥ್ವಿರಾಜ್ ಸುಕುಮಾರನ್ ಅವರು ಕೂಡ ತಮ್ಮ ಹೆಸರನ್ನ ಪ್ರತಿಭೆ ಹಾಗೂ ಪರಿಶ್ರಮದ ಮೂಲಕ ಸಂಪಾದನೆ ಮಾಡಿರೋದು ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ ಅಂತ ಹೇಳ್ಬೋದು. ಒಂದು ಸಮಯದಲ್ಲಿ ಕೇವಲ ಪ್ರಾದೇಶಿಕ ಸಿನಿಮಾ ರಂಗಗಳ ಪೈಕಿಯಲ್ಲಿ ಕಾಣಿಸಿಕೊಳ್ತಿದ್ದ ಮಲಯಾಳಂ ಚಿತ್ರರಂಗದಲ್ಲಿ ಹೊಸತನದ ಕ್ರಾಂತಿಯ ಕಿಡಿಯನ್ನ ಹಚ್ಚಿಸಿದ ಫಿಲಂ ಮೇಕರ್ಗಳಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಕೂಡ ಒಬ್ಬರ ಕಾಣಿಸ್ಕೊಳ್ತಾರೆ. ಇವತ್ತು ಮಲಯಾಳಂ ಚಿತ್ರರಂಗ ಕಂಟೆಂಟ್ ಸಿನಿಮಾಗಳ ಗಣಿ ಅಂತ ನಾವು ಕರಿತಾ ಇದೀವಿ. ಅಂದ್ರೆ ಅದಕ್ಕೆ ಪೃಥ್ವಿರಾಜ್ ಸುಕುಮಾರನ್ ಅವರು ಕೂಡ ಒಬ್ಬ ಪ್ರಮುಖ ಕಾರಣೀಕರ್ತ ಅಂದ್ರೆ ತಪ್ಪಾಗಲ್ಲ. ಕೇವಲ ಒಂದು ಸಿನಿಮಾ ಮಾಡಿದ್ರಾಯ್ತು, ಸಂಭಾವನೆ ಪಡ್ಕೊಂಡ್ರಾಯ್ತು ಅನ್ನೋ ಕೆಲವರು ನಾಯಕರ ನಡುವೆ ತಾವೇ ಮಾಡೋ ಸಿನಿಮಾಗಳು ತಮ್ಮ ಮಾರುಕಟ್ಟೆಯ ಜೊತೆಗೆ ತಮ್ಮ ಭಾಷೆಯ ಮಾರುಕಟ್ಟೆಯನ್ನ ಕೂಡ ಹೆಚ್ಚಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಪೃಥ್ವಿರಾಜ್ ಸುಕುಮಾರನ್ ಅವರಂತಹ ಸೂಪರ್ ಸ್ಟಾರ್ ಪ್ರತಿಯೊಂದು ಸಿನಿಮಾ ರಂಗದಲ್ಲೂ ಕೂಡ ಇರಬೇಕು ಅನ್ನೋದೇ ನಮ್ಮಂತಹ ಪ್ರಾಮಾಣಿಕ ಸಿನಿಮಾ ಪ್ರೇಮಿಗಳ ಹಾರೈಕೆ. ಇವತ್ತಿನವರೆಗೂ ಇವರು 20 ವರ್ಷಗಳಿಗಿಂತಲೂ ಹೆಚ್ಚಿನ ಸಿನಿಮಾ ಜೀವನದ ಸಂದರ್ಭದಲ್ಲಿ 100+ ಸಿನಿಮಾಗಳನ್ನ ಮಾಡಿದ್ದು ಪ್ರತಿಯೊಂದು ಸಿನಿಮಾಗಳು ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ, ಹಾಗೂ ಅವುಗಳದೇ ಆದಂತಹ ಪರಿಣಾಮವನ್ನ ಚಿತ್ರರಂಗದ ಬೆಳವಣಿಗೆಗೆ ನೀಡಿದೆ. ಇಂತಹ ನಟ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಟಿಸಿಲ್ಲ ಅನ್ನೋದೇ ನಮ್ಮ ಬೇಸರ. ಆದರೆ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಫಿಲ್ಮ್ ಪ್ರೊಡಕ್ಷನ್ ಕಂಪನಿ ಆಗಿರುವಂತಹ ಹೊಂಬಾಳೆ ಫಿಲಂ ಸಂಸ್ಥೆಯಿಂದ ಟೈಸನ್ ಅನ್ನೋ ಸಿನಿಮಾವನ್ನ ಪೃಥ್ವಿರಾಜ್ ಸುಕುಮಾರನ್ ಅವರಿಗೆ ನಿರ್ಮಾಣ ಮಾಡ್ತಾ ಇದೆ. ಈ ಸಿನಿಮಾನ ಪೃಥ್ವಿರಾಜ್ ಸುಕುಮಾರನ್ ಅವರೇ ಖುದ್ದಾಗಿ ನಿರ್ದೇಶನ ಮಾಡ್ತಾ ಇದ್ದಾರೆ. ಇನ್ನು ಹೊಂಬಾಳೆ ಫಿಲಂಸ್ ನಿರ್ಮಾಣ ಮಾಡುವಂತಹ ಪ್ರತಿಯೊಂದು ಸಿನಿಮಾಗಳನ್ನು ಕೂಡ ಮಲಯಾಳಂ ಚಿತ್ರರಂಗದಲ್ಲಿ ಬಿಡುಗಡೆ ಮಾಡುವಂತಹ ಕೆಲಸವನ್ನ ಪೃಥ್ವಿರಾಜ್ ಸುಕುಮಾರನ್ ಮಾಡಿಕೊಂಡು ಬರ್ತಿರೋದು ಕೂಡ ಕನ್ನಡಿಗರಾದ ನಮಗೆ ಹೆಮ್ಮೆ ಇದೆ. ಇತ್ತೀಚೆಗಷ್ಟೇ ಬಿಡುಗಡೆ ಆಗಿರುವಂತಹ ಪೃಥ್ವಿರಾಜ್ ಸುಕುಮಾರನ್ ನಟನೆಯ ದಿ ಗೋಟ್ ಲೈಫ್ ಸಿನಿಮಾಗಾಗಿ ತಮ್ಮ 16 ವರ್ಷಗಳನ್ನ ನೀಡಿದರೆ ಅನ್ನೋ ಸುದ್ದಿಯನ್ನ ಕೇಳಿ ಇಡೀ ಚಿತ್ರರಂಗವೇ ಶಾಕ್ ಆಗಿತ್ತು. ಈ ಸಿನಿಮಾದಲ್ಲಿ ಅವರು ಕಾಣಿಸಿಕೊಂಡಿರುವಂತಹ ರೀತಿ ಹಾಗೂ ಅವರ ನಟನೆ ಎಲ್ಲರ ಮನಸ್ಸನ್ನ ಗೆದ್ದಿದೆ. ಭಾರತೀಯ ಚಿತ್ರರಂಗದಲ್ಲಿ ಕಾಣಿಸಿಕೊಳ್ಳುವಂತಹ ಕೆಲವೇ ಕೆಲವು ಅಜಾತ ಶತ್ರು ಸೂಪರ್ ಸ್ಟಾರ್ಗಳಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಕೂಡ ಒಬ್ರು ಅಂತ ಯಾವುದೇ ಅನುಮಾನವಿಲ್ಲದೆ ಹೇಳಬಹುದಾಗಿದೆ. 2017 ಪೃಥ್ವಿರಾಜ್ ಪ್ರೊಡಕ್ಷನ್ ಅನ್ನುವಂತಹ ಕಂಪನಿಯನ್ನ ಪೃಥ್ವಿರಾಜ್ ಸುಕುಮಾರನ್ ತಮ್ಮ ಪತ್ನಿ ಸುಪ್ರಿಯಾ ಮೆನನ್ ಅವರ ಜೊತೆಗೂಡಿ ಸ್ಥಾಪನೆ ಮಾಡಿದ್ದಾರೆ. ಇದರ ಅಡಿಯಲ್ಲಿ ಈಗಾಗಲೇ 10ಕ್ಕೂ ಹೆಚ್ಚಿನ ಸಿನಿಮಾಗಳನ್ನ ನಿರ್ಮಾಣ ಹಾಗೂ ವಿತರಣೆ ಮಾಡಿದ್ದಾರೆ. ಇದೊಂದು ಸಾಕು ಇವರನ್ನ ಸಕಲ ಕಲಾ ವಲ್ಲಭ ಅಂತ ಹೇಳೋದಕ್ಕೆ. ಚಿತ್ರರಂಗವನ್ನ ಪ್ರತಿಯೊಂದು ದಿಕ್ಕಿನಲ್ಲಿ ಕೂಡ ಬೆಳವಣಿಗೆ ಹಂತಕ್ಕೆ ಕರೆದುಕೊಂಡು ಹೋಗುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವಂತಹ ಇಂಥ ಒಬ್ಬ ಪ್ರಾಮಾಣಿಕ ಹಾಗೂ ಪರಿಶ್ರಮಿ ಸೂಪರ್ ಸ್ಟಾರ್ ಇದ್ರೆ ಚಿತ್ರರಂಗ ಯಾವುದೋ ಎತ್ತರಕ್ಕೆ ಹೋಗ್ಬಿಡುತ್ತೆ. ಪ್ರತಿ ಬಾರಿ ಇವರು ತಮ್ಮ ಸಿನಿಮಾ ಪ್ರಮೋಷನ್ಗೆ ಹೋಗುವಂತಹ ಸಂದರ್ಭದಲ್ಲಿ ಬೇರೆ ಭಾಷೆಗಳ ಸಿನಿಮಾಗಳಿಂದ ನಾವು ಕಲಿತು ನಮ್ಮ ಚಿತ್ರರಂಗವನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಗುರಿಯನ್ನ ಹೊಂದಿದ್ದೇವೆ ಅನ್ನೋದಾಗಿ ಹೇಳ್ತಾರೆ. ಇದೇ ಅವರನ್ನ ಬೇರೆಯವರಿಗಿಂತ ವಿಭಿನ್ನ ಹಾಗೂ ವಿಶೇಷವಾಗಿ ಕಾಣುವಂತೆ ಮಾಡುತ್ತೆ. ಪೃಥ್ವಿರಾಜ್ ಸುಕುಮಾರನ್ ಅವರ ಬಗ್ಗೆ ನಿಮ್ಗಿರುವಂತಹ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದೇ ರೀತಿ ಇನ್ನೊಬ್ಬ ಕಲಾವಿದನ ಜೀವನದ ಕಹಾನಿಯನ್ನ ಮುಂದಿನ ವಿಡಿಯೋದಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಆ ಕಲಾವಿದ ಅಥವಾ ಕಲಾವಿದೆ ಯಾರಾಗಿರ್ಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ಕಮೆಂಟ್ ಬರುವಂತಹ ನಟ ಅಥವಾ ನಟಿಯ ಬಗ್ಗೆ, ಅವರ ಜೀವನದ ಬಗ್ಗೆ, ಅನ್ಟೋಲ್ಡ್ ಫ್ಯಾಕ್ಟ್ಸ್ಗಳ ಬಗ್ಗೆ ನಾನು ಮಾತಾಡೋ ಪ್ರಯತ್ನ ಮಾಡ್ತೀನಿ. ನಮ್ಮ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿ ತೋರಿಸಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.